ನನ್ನ ಹೆಸರು ಭರತ್ ಅಂತ, ಬಂಗಾರಪೇಟೆಯಿಂದ. ನಾವು 3 ತಿಂಗಳಿಂದ ಮಾಡ್ತಾ ಇದ್ದೀವಿ ಇದು ಅಕ್ಕಿ 90 ರೂಪಾಯಿ ಕೆ ಜಿ, 290 ರೂಪಾಯಿ ಬ್ಯಾಗು. ಸೆಂಟ್ರಲಿಂದ, ಸೆಂಟ್ರಲ್ ಗೌರ್ಮೆಂಟಿಂದ ಕೊಡ್ತಾರದು. ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇವರು ಅವರು ಅಂತೆಲ್ಲ ಎಲ್ಲರೂ ಕಾರ್ಗಳಲ್ಲಿ ಬಂದು ಅಲ್ಲಿಂದ ಇಲ್ಲಿಂದ ಎಲ್ಲ ಬಂದು ತೊಗೊಂಡೋಗ್ತಾಯಿದ್ದಾರೆ. ಚೆನ್ನಾಗಿದೆ ಅಕ್ಕಿ, ಬಡವರು ಅಂತಲೇ ಅಪ್ಷೆಲ್ಸು ಬಂದು ತೊಗೊಂಡೋಗ್ತಾಯಿದ್ದಾರೆ. 5 ಮೂಟೆ 6 ಮೂಟೆ ಆ ಥರ ಚೆನ್ನಾಗಿ ಸೇಲ್ ಆಗ್ತಾಯಿದೆ. ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾರೆ ಜನ. ನಾವು ಮುಳ್ಬಾಗ್ಲು, ಕೋಲಾರು, ಬೆಂಗಳೂರು, ಬಂಗಾರಪೇಟೆ, ಮಾಲೂರು, ಒಕ್ಲೇರಿ, ಮಾಸ್ತಿ ಎಲ್ಲ ಹೋಗ್ತಾಯಿದೆ. ಎಲ್ಲ ಕಡೆಯೂ ಚೆನ್ನಾಗಿದೆ ರೆಸ್ಪಾನ್ಸ್. ಗಾಡಿ ನಿಲ್ಲಿಸಿದ್ರೆ ಸಾಕು, ನಮ್ಗೆ 1 ಅವರಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಆ ಥರ ರೆಸ್ಪಾನ್ಸ್ ಇದೆ. ವೆಯ್ಟ್ ಮಾಡೋಷ್ಟೇ ಇಲ್ಲ, ಬಂದಿದ್ವಾ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಸೂಪರ್ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ. ಈ ಥರ ಸ್ಕೀಮ್ಗಳು ಬರ್ತಾಯಿದ್ರೆ ಚೆನ್ನಾಗಿರುತ್ತೆ ಜನಗಳಿಗೆ ಅಂತ. ಸೆಂಟ್ರಲಿಂದ ಸ್ಕೀಮ್ ಕೊಟ್ಟರೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದೆ. ಇದು ಮಿಡ್ಲ್ ಕ್ಲಾಸ್ ಅವ್ರಿಗೆ, ವಿಲೇಜ್ ಅವ್ರಿಗೆ ತುಂಬ ಅನುಕೂಲ ಇದೆ. ಬಡವ್ರಿಗೆ ಎಲ್ಲ ತುಂಬ ಅನುಕೂಲ. ಇದು ಭಾರತ್ ರೈಸ್ ಅಂತ ಮೋದಿ ಅವ್ರು ಬಿಟ್ಟಿದ್ದಾರೆ ಸ್ಕೀಮು, ತುಂಬ ಚೆನ್ನಾಗಿದೆ, ಬಡವರಿಗೆ ಯೂಸ್ ಆಗಲಿ ಅಂತ. ಸೊಸೈಟಿಯಲ್ಲಿ ಬರೋ ಅಕ್ಕಿ ಅಂದರೆ ಈಗ ಅಂದರೆ 10 ಕೆ ಜಿ ಕೊಡ್ತೀರಿ ಪರ್ ಹೆಡ್ ಅಂತೇಳಿ, ಈಗ 5 ಕೆ ಜಿ ಮಾತ್ರ ಬರ್ತಾರದು. ಸೆಂಟ್ರಲ್ ಗೌರ್ಮೆಂಟಿಂದ, ಸ್ಟೇಟ್ ಗೌರ್ಮೆಂಟಿಂದ ಏನು ಬರ್ತಿಲ್ಲ. ಮತ್ತು ಶಾರ್ಟೇಜ್ ಬರೋದಕ್ಕೆ ಇದೊಂದು ಸಬ್ಸಿಡಿ ಸ್ಕೀಮಲ್ಲಿ ಮೋದಿಯಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಿದೆ. ಕೆ ಜಿ 29 ರೂಪಾಯಿ ಲೆಕ್ಕದಲ್ಲಿ ಚೆನ್ನಾಗಿದೆ. ಸೊಸೈಟಿ ಅಕ್ಕಿನೂ ಚೆನ್ನಾಗಿದೆ. ಅದು ಮತ್ತೆ ಎಕ್ಸಸ್ ಮತ್ತೆ ಇನ್ನೂ ಜಾಸ್ತಿ ಬೇಕಾದ್ರೆ ಇದು ತೊಗೊಳ್ತಾ ಇದ್ದೀವಿ. ಇದು ಚೆನ್ನಾಗಿದೆ, ಅನುಕೂಲ ಆಗ್ತದೆ, ಜನಕ್ಕೆ ಅನುಕೂಲ ಆಗ್ತಾಯಿದೆ. ಹಾಂ ಸರ್, ನಮ್ಮದು ವೇಮಗಲ್ಲು, ವೇಮಗಲ್ಲಿ ಅಲ್ಲಿಂದ ಬನ್ನಿರಿ, ನೋಡಿದ್ರೆ ಇಲ್ಲಿ ತೊಗೊಂಡ್ರಿ, ಅಲ್ಲೂ ಸಿಗುತ್ತೆ, ವೇಮಗಲ್ಲಲ್ಲೂ ಸಿಗುತ್ತೆ, ಅಲ್ಲೂ ಸಪ್ಲೈ ಇದೆ. ಅಂದರೆ ಬರ್ತಾನೆ ಖಾಲಿ ಆಗೋಗ್ತದೆ, ಇಲ್ಲಿ ಬಂತು ಹೆಂಗೋ ಸಿಗುತ್ತಲ್ಲ, ಮತ್ತೆ ಇಲ್ಲೊಂದು 4 ಮೂಟೆ ತೊಗೊಂಡ್ರಿ. ಹಾಂ ತೊಗೊಂತಾರೆ ಸರ್. ಹಾಂ ಯೂಸ್ ಆಗೋ ಸರ್, ಅದೇನಿಲ್ಲ. ಅದು ತುಂಬಾ ಅನುಕೂಲನೇ ಇದೆ, ಜನಕ್ಕೂ ಅನುಕೂಲ ಇದೆ. ಈ ಥರ ಸ್ಕೀಮ್ ಇದ್ರೆ ಇನ್ನೂ ಒಳ್ಳೇದು. ಬಡ ಅಂದರೆ ಏನಾದರೆ ಮಿಡಲ್ BPL ಅಂದರೆ ಬಿಲೋ ಪ್ರಾಪರ್ಟಿ ಲೈನ್ ಯಾರು ಇದ್ದಾರೆ ಅವ್ರು ತುಂಬ ಯೂಸ್ ಆಗುತ್ತೆ. ಮತ್ತು ಇನ್ನು ಸಾಫ್ಟ್ವೇರ್ಸ್ ಅವ್ರಿಗೆಲ್ಲ ಯೂಸ್ ಆಗದಿರೋ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ರೈತರು ರೈತರ ಮಕ್ಕಳಿಗೆ ಯೂಸ್ ಆಗುತ್ತೆ.